ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನೇನ್ ಮಾತಾಡ್ಲಿ ನಾನು? ಏಯ್ ಏನು ಇಲ್ಲ, ನನ್ನ ಹತ್ರ ಹೇಳಕ್ ಏನು ಇಲ್ಲ. ಅಲ್ಲ ಅವನು ಏನ್ ಹೋಗ್ಲದು, ಸಿನಿಮಾ ಚೆನ್ನಾಗ್ ಮಾಡ್ಲಿ, ಕತೆ ಚೆನ್ನಾಗ್ ಮಾಡಿದಾನೆ, ತುಂಬಾ ಒಳ್ಳೆ ಅದ್ಭುತವಾದ ಕತೆ ಮಾಡಿದಾನೆ ರಜಣ. ಮುಂಚೆ ನಾನೇ ಆಕ್ಚುಲಿ ನಿಮ್ ಹತ್ರ ಅಲ್ಲ, ನಾನೇ ರಜಣ ಹತ್ರ ಕಳ್ಸಿದ್ದು. ನಾನೇ ನನಗೊಂದು ಕತೆ ಹೇಳ್ದೆ, ಕತೆ ಹೇಳಿದ ತಕ್ಷಣ ಸರ್ ರಾಜು ಅವ್ರಿಗೆ ಹೇಳಿ ಸರ್ ನಾನು ರಜಣಂಗೆ ಹೇಳ್ದೆ, ರಜಣ ಕತೆ ಕೇಳಿ ತುಂಬ ಚೆನ್ನಾಗಿ ಮಾಡಿ ಅನ್ನೆಲ್ಲ ಮೈದಾ ಅಂತ. ಏ ನಿಮ್ಮ ಮೈದಾ ಮಾಡಿದ್ಮೇಲೆ ಬಿಡಿ, ಅದೇನು ಕೇಳೋದು ಅಂದರು. ಏ ಇಲ್ಲ ಇಲ್ಲ ಕೇಳಿ ಚೆನ್ನಾಗಿದೆ ಅಂದರು. ಸೊ ಕೇಳಿ ಓಕೆ ಮಾಡಿ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ರಜಣ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಮತ್ತು ಇನ್ನೊಂದೇನಪ್ಪ ಅಂದರೆ ರವಿವರ್ಮರು ನನಗೆ ತುಂಬ ಆತ್ಮೀಯ ಆ್ಯಂಡ್ ಸ್ನೇಹಿತರು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಸ್ ಎ ನಂಬರ್ ಒನ್ ಟೆಕ್ನಿಷಿಯನ್ ಇನ್ ಇಂಡಿಯನ್ ಸಿನಿಮಾ. ಯಾಕೆ ಹಂಗೆ ಹೇಳ್ತೀನಿ ಅಂದರೆ, ಒಬ್ಬ ನಿರ್ದೇಶಕನ ಫೀಲ್ನ ಅರ್ಥ ಮಾಡ್ಕೊಂಡು ಫೈಟ್ ತೆಗೆಯೋ ಏಕೈಕ ವ್ಯಕ್ತಿ ಅಂದರೆ ಸೊ ಇಂಡಿಯಾದಲ್ಲಿ ಅವರೇ. ನಾವು ಬೇರೆ ಯಾರಿಗಾದ್ರೂ ಹೇಳ್ಬೋದು, ಬೇರೆ ಯಾರಿಗಾದ್ರೂ ಹೇಳಿದ್ರೆ ಸಾಮಾನ್ಯವಾಗಿ ನಾನಂತೂ ಅವರಿದ್ರೆ ಕ್ಯಾಮ್ರಾ ಹತ್ರನೇ ಹೋಗಲ್ಲ, ಜಾಸ್ತಿ ಟಚ್ಗೆ ಹೋಗಲ್ಲ. ಬೇರೆ ಯಾರೇ ಫೈಟ್ ಮಾಸ್ಟರ್ ಬಂದ್ರೆ ಹೋಗ್ತೀನಿ, ಇಲ್ಲಿಡಿ ಕ್ಯಾಮ್ರಾ ಹಂಗೆ ಮಾಡಿ ಹಿಂಗೆ ಮಾಡಿ ಅದು ಬೇಡ ಚೇಂಜ್ ಮಾಡಿ ಅಂತ. ಇವರಿದ್ರೆ ಯಾವಾಗಲೂ ಹೇಳ್ತಿರ್ತೀನಿ, ಮಾಸ್ಟರ್ ನೀವು ಇದ್ಮೇಲೆ ನನಗೆ ಟೆನ್ಷನೇ ಇಲ್ಲ ಅಂತ. ಆ ಥರ ಒಬ್ಬ ವ್ಯಕ್ತಿ. ಆ್ಯಂಡ್ ಥ್ಯಾಂಕ್ ಯು ಮಾಸ್ಟರ್, ನೀವು ನಮಗೆಲ್ಲ ಸಪೋರ್ಟ್ ಮಾಡಿ, ಈ ರೇಂಜ್ಗೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿದ್ದೀರಾ. ಇವತ್ತು ಅವರು ಎಲ್ಲರಿಗೂ ಅನ್ನದಾತ್ರ ಆಗಿದ್ದಾರೆ. ಅಂದರೆ ಸಿನಿಮಾ ಒಬ್ಬ ನಿರ್ಮಾಪಕ ಅಂದ್ರೆ ಅನ್ನದಾತ, ಒಬ್ಬ ಟೆಕ್ನಿಷಿಯನ್ಸ್ ಒಬ್ಬ ಅನ್ನದಾತ ಆಗೋದು ದೊಡ್ಡ ವಿಷಯ ನಿಜವಾಗ್ಲೂ. ಯಾಕಂದ್ರೆ ನಾನು ಸಂಪಾದನೆ ಮಾಡಿದ ದುಡ್ಡನ್ನ ಮತ್ತೆ ನನ್ನ ಟೆಕ್ನಿಷಿಯನ್ಸ್ಗೆ ನಾನು ಕೊಡ್ತಾ ಇದ್ದೀನಿ ಅಂತ ಕೊಡ್ತಾ ಇದ್ದಾರೆ ನಿಜವಾಗ್ಲೂ. ಗ್ರೇಟ್ ಗ್ರೇಟ್ ಮಾಸ್ಟರ್. ಸೊ ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್ಗೆ ಒಳ್ಳೇದಾಗ್ಲಿ. ಆ್ಯಂಡ್ ನನ್ನ ರವಿ, ನನ್ನ ಹತ್ರ ವರ್ಷ ಅಂತಿಲ್ಲ, ಎಷ್ಟೋ ವರ್ಷ ನಿದ್ದೆ ಕೆಟ್ಕೊಂಡು ಹೊಸ್ಕೊಂಡು ತುಂಬ ಚೆನ್ನಾಗಿ ಅದ್ಭುತವಾಗಿ ಎಲ್ಲ ಸಿನಿಮಾಗಳು, ನಾನು ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತಾನೆ. ಆಮೇಲೆ ಏನೇ ನಾನೇ ಒಂಚೂರು ಏನೋ ತಪ್ಪು ಕಿಪ್ ಮಾಡಿದ್ರು ಅಷ್ಟೇ ಅಲ್ಲಿ ಬೈತಾನೆ, ಡಿಸ್ಕಸ್ ಮಾಡ್ತಾನೆ, ಚೆನ್ನಾಗಿಲ್ಲ ಸರ್ ಅಂತ ಎದ್ದೊಂಡೈತಾನೆ ಅವನೇನೆ. ಸೊ ಅಷ್ಟು ಇದದು ವೆಲ್ ನೈಸ್ ಮ್ಯಾನ್. ನಾನು ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈ ಹೊಸ ಹೊಸ ಹುಡುಗರು ಹೊಸ ಹೊಸ ನಿರ್ದೇಶಕರು ಗೊತ್ತಾಗಲಿ ಇಂಡಸ್ಟ್ರಿಗೆ ಅಂತ ಹೇಳ್ತಾ. ಸೊ ಆಲ್ ದ ವೆರಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಆ್ಯಂಡ್ ಈ ರಾಜಣ್ಣ ಬಗ್ಗೆ ಹೇಳೋದೇನಿಲ್ಲ, ರಾಜಣ್ಣನ ಅಭಿಮಾನಿ ನಾನು ಬೇಸಿಕಲಿ, ನಿಜವಾಗ್ಲೂ ರಾಜಣ್ಣ ಅಭಿಮಾನಿ. ಸೊ ಅದ್ಭುತವಾಗಿ ಆ್ಯಕ್ಟ್ ಮಾಡಿ, ತುಂಬ ರಿಯಲಿಸ್ಟಿಕ್ ಆಗಿ ರಿಯಲಿಸ್ಟಿಕ್ ಆ್ಯಕ್ಟರ್ ಅಂದರೆ ಇವರೇ ನನಗೆ ನಿಜವಾಗ್ಲೂ. ಸೊ ಆಲ್ ದ ಬೆಸ್ಟ್ ರಾಜಣ್ಣ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅವನ ಬಗ್ಗೆ ಏನು ಹೇಳ್ತೀರಾ, ಕೆಲಸ ನೋಡಿ ಮಾಸ್ಟರ್ ನೀವು, ಅವನ ಬಗ್ಗೆ ಎಲ್ಲ ಹೇಳಲ್ಲ ನಾನು, ಇವನ ಬಗ್ಗೆ ಹೇಳಲ್ಲ. ಏ ಹುಸಿ ಹುಸಿ ಕಾಟ ಕೊಟ್ಟವ್ರ ನನಗೆ, ಅವ್ರಿಬ್ರ ಬಗ್ಗೆ ಹೇಳಲ್ಲ ಸರ್, ಅವನು ಕಾಟ ಕೊಟ್ಟವನ್ ಸರ್. ಇಲ್ಲಿ ನೋಡಿ, ಇಲ್ಲಿ ಕೂತವ್ರೆ, ಇದಕ್ಕೆಲ್ಲ ಬೇಕು ಅಂತ ಆಕಾಶಕ್ಕೆಲ್ಲ ಚಪ್ರ ಹಾಕ್ತಾರ ಅವರು, ಕಾಟ ಕೊಟ್ಟವ್ರೆ. ಇನ್ ಇವನ್ ಕೈಲೂ ಕಾಟ ಆಗಲ್ಲ, ತಡಿಯಕ್ಕಾಗಲ್ಲ ನಮಗೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ನನ್ನ ಸ್ಟೇಜ್ ಅಲ್ಲಿ ಮಾತಾಡ್ತೀನಿ, ಇದು ರಕ್ಕಸ ಪ್ರದೋಳ್. ಸೊ ಅದ್ಭುತವಾಗಿ ಸಾಂಗ್ ಮಾಡ್ಕೊಂಡಿದ್ದಾರೆ ಅರ್ಜುನ್ ಅವರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಬ್ಯೂಟಿಫುಲ್ ಸಾಂಗ್ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಮಗನೇ, ಥ್ಯಾಂಕ್ ಯು. ನಂದೂರ್ ಅಂತ ಇದ್ದಿದ್ದೆ ಬಿಡ, ಕಿಲಪತಿ ಕೋಯಲಿ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಬಾ ಕ್ರಾಂತಿ, ಗಾಂಧಿ ಬಗ್ಗೆ ಹೇಳಬೇಕು ಅಂತಂದ್ರೆ ನನ್ನ ಸ್ಟೇಜ್ ಅಲ್ಲಿ ಮಾತಾಡ್ತೀನಿ. ಇದು ಗಾಂಧಿ ಮಧ್ಯೆ ಡೈಲಾಗ್ ಬರ್ದಿಯಾನೆ ಈ ಸಿನಿಮಾ, ತುಂಬಾ ಚೆನ್ನಾಗಿ ಬರ್ದಿಯಾನೆ. ಆ್ಯಂಡ್ ನನ್ನ ಸಿನಿಮಾನು ಅವನೇ ಬರ್ದಿರೋದು ಕೇಳಿ. ಬಟ್ ಇದನ್ನು ಅದ್ಭುತವಾಗಿ ಯಾವ್ದೋ ಗ್ಯಾಪ್ ಅಲ್ಲಿ ಬರ್ದ್ಬಿಟ್ಟು ಬಡಿ ಮಗ ಎಲ್ಲೋ. ಸೊ ಆಲ್ ದಿ ಬೆಸ್ಟ್ ಬಗ್ಗೆ, ಗಾಡ್ ಬ್ಲೆಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಇವ್ರ ಬಗ್ಗೆ ನಾನು ನಮ್ಮ ಸ್ಟೇಜ್ ಅಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಎಷ್ಟು ನಮ್ಮ ಯಾವುದೋ ಒಂದು ಪ್ರೆಸ್ ಮೀಟ್ ಅಲ್ಲಿ ಮಗ ಹುಡ್ತಾ. ಸೊ ಆಲ್ ದ ಬೆಸ್ಟ್ ಮಗನೆ, ಗಾಡ್ ಬ್ಲೆಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸುರೇಶ್ ಅಣ್ಣ ಬಂದವ್ರೆ, ಬೈತಾರೆ ಆಮೇಲೆ ಮಾತಾಡ್ತೀನಿ.